ಅಹೋರಾತ್ರ ನಮಸ್ತೆ. ಯಾರು ನೀನು? ನಾನು ಶ್ರೀಧರ್ ಅಂತ, ಚಿಕ್ಕಬಳ್ಳಾಪುರದಿಂದ. ವೆರಿ ಗುಡ್. ಅಹೋರಾತ್ರ ಅಂದಿಯಲ್ಲ, ಬದ್ಕೊಂಬಿಟ್ಟೆ ಹೋಗಿ ನೀನು. ನಾವು ವಿಡಿಯೋಸ್ ನೋಡಿ ನೋಡಿ ಸ್ವಲ್ಪ ಹುಷಾರ ಆಗ್ಬಿಟ್ಟಿದೀವಿ. ಏನ್ ಬೇಕು ನಿಂಗೆ? ಮಾನಸಿಕ ನೆಮ್ಮದಿ. ಹೌದಾ? ಸ್ಮಶಾನದಲ್ಲಿ ಇದ್ದೀನಿ. ವೆರಿ ಗುಡ್. ಇದ್ದು ಇದ್ದು ಇಲ್ದೆ ಇರೋರ ಮಧ್ಯೆ ಇರೋದಕ್ಕಿಂತ ಇಲ್ದೆ ಇರೋ ತರ ಇರೋರ ಮಧ್ಯೆ ಇದ್ದೀನಿ. ಓಕೆ. ಯಾವ ಗೋರಿ ಮೇಲೆ ಕೂತಿದ್ಯಾ? ಗೋರಿ 2020. ತಲೆ ಕಡೆ ತಲೆ ಹಾಕು, ಕಾಲ್ ಕಡೆ ಕಾಲ್ ಹಾಕಿ, ಒಂದ್ ಮಲ್ಕೊಂಡು ಮಾತಾಡು. ಇದೀರಿ ಒಂದೇ ಅಂಶ. ಅಬ್ಬ, ಅಶ್ಧೈರ್ಯ ನಿನಗೆ! ಕತ್ತೆ ಫೋಟೋ ಹಾಕ್ಬೇಕು. ಇದೀರಿ ಒಂದೇ ಸುಳ್ಳು ಅಂಶ. ಹೇಳಿದ್ಯಾ, ಕಾಲ್ ಮಡಿತೀನಿ. ಇಲ್ಲ 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 ಇಲ್ಲ, ಮಲಗ್ತಾ ಇದೀನಿ. ಅದು ನಾನು ಯಾವ ಹೆಸರು ಹೇಳದ್ನೋ ಅದ್ರ ಮೇಲೆನೆ ಮಲಗ್ತಾ ಇದೀನಿ. ಒಂದೇ ಅಂಶ. ಮತ್ತೆ ಸೆಲ್ಫಿ ಹಾಕೋ. ಇಲ್ಲಿ ಹಂಗೆ ರೀ. ಆಮೇಲೆ ತೆಗಿತಾ ಹಾಕ್ಲ ಸೆಲ್ಫಿ. ಆಮೇಲೆ ಸೆಲ್ಫ್ ಹಾಕೋ. ಓಕೆ. ಏನ್ ನಿನಗೆ ಅಂತ ಅಂತ ಗುಂಡು ಧೈರ್ಯ? ಅಯ್ಯೋ, 2.5 3 ಗಂಟೆ ನಿಟ್ಟಲ್ಲೂ ಇಲ್ಲೇ ಇರ್ತೀವಿ. ಎಷ್ಟೋ ಟೈಮ್ ಏನ್ ಕೆಲಸ ಮಾಡ್ತೀಯಾ? ವುಡ್ ವರ್ಕ್, ಇಂಟೀರಿಯರ್ ವರ್ಕ್ ಮಾಡಿಸ್ತೀನಿ. ಅದೇ ನಿನಗೆ ಸ್ಮಶಾನದ ಮೋಹ? ಇಲ್ಲಿ ಮನೆಗಿಂತ ಇನ್ನೊಂಚೂರು ಮುಂದೆನೆ ಇರೋದು, ಅಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ. ಯಾಕೋ ಎಲ್ರು ನೋಡ್ತಾ ಇರ್ತೀವಿ. ಇವಾಗ ಅರ್ಥ ಆಯ್ತಾ? ಆ ಶಿವ ಯಾಕೆ ಅವನನ್ನ ಸ್ಮಶಾನ ವಾಸಿ ಅಂತಾರೆ ಅಂದ್ರೆ, ಅವನಿಗೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದವನು ಅವನು. ನೀವ್ ಹೇಳ್ಬೋದು ಬ್ರಹ್ಮ ಅಲ್ವೇನೋ, ಸರಿಯಾಗಿ ತಿಳ್ಕೊಂಡು ಮಾತಾಡು ಅಂತ ಕರಿಬೋದು. ಬ್ರಹ್ಮ ಸೃಷ್ಟಿ ಮೂಲ, ಆದ್ರೂ ಈ ಸೃಷ್ಟಿಗೆ ಆರ್ಗನೈಸ್ ಮಾಡಿದವರು ಶಿವ. ಶಿವಪುರಾಣದಲ್ಲಿ ಆಯ್ತು, ಈ ಪ್ರಾಣಿಗಳಿಗೆ ಸಾವು ನಿಗದಿ ಕೂಡ ಆಗಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ. ಆಯುಸ್ಸು ನಿರ್ಧಾರ ಆಗಿರ್ಲಿಲ್ಲ, ಯಾರು ಎಷ್ಟು ದಿವಸ ಬೇಕಾದ್ರೂ ಬದುಕೋಬಹುದು. ಆಯ್ತು. ಆದ್ರೆ ಜೀವಿ ಜೀವಿನೇ ತಿಂದು ಬದುಕುವಂತ ಜೀವ, ಜೈವಿಕ ದೇಹ ಇದು ಹೌದು ಅಲ್ವಾ? ಅಜೈವಿಕ ಕಣಗಳಿಂದ ಜೈವಿಕ ಕಣಗಳಾಗಿ ಅದನ್ನ ಅದರಿಂದನೇ ಆಗಿ ಆಗೇನ್ ಮಾಡ್ತು, ಈ ಸಾಯೋವರೆಗೂ ಕಾಯಕ್ಕಾಗದೆ ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನ ತಿನ್ನೋಕ್ ಶುರುವಾಯ್ತು. ಅಯ್ಯೋ, ಇದೊಂದು ವಿಕೃತ ಆಗೋಯ್ತಲ್ಲ ಅಂತ ಹೇಳಿ ಸಾವನ್ನ ನಿರ್ಧಾರ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ನೋಡು, ಮೀನಿಗೆ ಆಯುಷ್ ಇಲ್ಲ, ಆಮೆ 600 ವರ್ಷ ಆದ್ರೂ ಸಾಯಲ್ಲ, ಯಾಕಂದ್ರೆ ಅವುಗಳು ಬಿಗಿನಿಂಗ್ ಅಲ್ಲಿ ಆರಂಭ ಆಗಿದ್ದು. ಸಾವೇ ಇಲ್ಲ ಅನ್ನೋ ತರ ಆಗೋಯ್ತು. 600 ವರ್ಷದ ಆಮೆಗಳಿದೆ, ಕಡೆಗೆ ಅದು ಕವಚ ಬೇರೆ, ಇನ್ನು ಕೊಲ್ಲಕ್ಕೂ ಆಗದಷ್ಟು ಕವಚ ಮಾಡ್ಬಿಟ್ರಲ್ಲ. ಕಡೆಗೆ ಈ ಪುನರ್ಜನ್ಮ ಎಲ್ಲ ಇರೋದ್ರಿಂದ ಇವಾಗ ಒಬ್ಬ ಒಂದು ಹಳೆ ಬಸ್ ಡ್ರೈವರು ಹಳೆ ಬಸ್ ಇಂದ ಹಿಡಿದು ಹೊಸ ಬಸ್ಗೆ ಹತ್ಕೊಂಡು ಅಲ್ಲಿ ಡ್ರೈವ್ ಮಾಡ್ಬೇಕಲ್ಲ, ಹೌದು. ಹಂಗೆ ಹೊಸ ದೇಹನೇ ಕೊಡೋ ಶಕ್ತಿ ಇರುವಾಗ ಇನ್ನು ಹಳೆ ದೇಹಗಳಲ್ಲಿ ಯಾಕೆ ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಡ್ರ ಡ್ರ ಅಂತ ಓಡಾಡ್ಕೊಂಡು ಆಮೆಗಳು ಒದ್ದಾಡೋದು ಅಂತ. ಅದ್ರ ಮುಂದಿನ ಸಂತತಿಗೆಲ್ಲ ಆಯುರ್ ನಿರ್ಧಾರ ಆಯ್ತು. ಕತ್ತೆ 20 ವರ್ಷ, ನಾಯಿ 20 ವರ್ಷ, ಹಿಂಗೆ ಮನುಷ್ಯ 120 ವರ್ಷ ಹಂಗೆ. ಆ ಸಾವು ಅನ್ನೋದಾಯ್ತಲ್ಲ, ಆ ಸಾವನ್ನ ಎಲ್ಲರೂ ಅಸಹ್ಯ ಪಟ್ಕೊಳ್ಳೋರು. ಆ ಸಾವಿನ ಜಾಗವನ್ನ ಸಹ್ಯ ಮಾಡ್ಕೊಂಡಿದ್ದು ಶಿವ ಮಾತ್ರ. ಎಲ್ಲಾರು ಬಂಗಾರದ ಮಹಲ್ಲುಗಳು ಅಲ್ಲಿ ಇಲ್ಲಿ ಇದ್ರೆ ಶಿವ, ಶಿವ ಸ್ಮಶಾನವಾಸಿ ಅಂತ ಹೆಸರು ಪಡೆದ. ಏನು ಮತ್ತೆ ನಮ್ಮಲ್ಲಿ ಹೆಂಗೆ ಶಿವ ಇರ್ತಾನೆ ಸ್ಮಶಾನದಲ್ಲಿ ಅಂದ್ರೆ, ನಮ್ಮ ದೇಹ ಕೂಡ ನಿತ್ಯ ಸ್ಮಶಾನ. ನೀನ್ ಇವಾಗ ಹೌದು ಸ್ಮಶಾನದಲ್ಲಿ ಮಲಗಿದ್ಯಲ್ಲೇನೋ, ಹೌದು. ನಮ್ಮ ದೇಹನೇ ಒಂದು ಸ್ಮಶಾನನು. ಪ್ರತಿನಿತ್ಯ ಲಕ್ಷಾಂತರ ಕಣಗಳು, 10^30 ಮಿಲಿಯನ್ ಸೆಲ್ಸ್ ಬುದ್ಧ ಹೇಳಿರೋ ಪ್ರಕಾರ ನಿತ್ಯ ಸಾಯ್ತಾ ಇರುತ್ತೆ, ಹುಟ್ಟುತ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಅದಕ್ಕೆ ನಿತ್ಯ ಸ್ಮಶಾನಿ, ನಿತ್ಯ ಸ್ನಾನ ಮಾಡ್ಬೇಕು ನಾವು. ನಿತ್ಯ ಸ್ಮಶಾನ ಅಲ್ವಾ, ಹಾಗೆ ನಮ್ಮ ದೇಹದಲ್ಲಿ ಶಿವ ಇರ್ತಾನೆ ಅಂತ. ಎಲ್ಲ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಸಾಯ್ತಾನೆ ಇರುತ್ತೆ ಕಣಗಳು, ಕಾಲಲ್ಲಿ ಕೈಯಲ್ಲಿ ಹೊಸ ಕಣಗಳು ಹುಟ್ಟುತ್ತಾ ಇರುತ್ತೆ, ರಕ್ತ ಕಣಗಳು ಹುಟ್ಟುತ್ತಾ ಇರುತ್ತೆ, ಹಳೆ ಕಣಗಳು ಸಾಯ್ತಾ ಇರುತ್ತೆ. ಹೀಗೆ ಆ ಸ್ಮಶಾನಕ್ಕೆ ಭಯ ಬೀಳೋರು, ನಮ್ಮ ದೇಹನೂ ಒಂದು ಸ್ಮಶಾನ ಅಲ್ಲೇನೋ. ಹೌದು. ಅದಕ್ಕೆ ನಿನಗೆ ಆ ರಹಸ್ಯ ಗೊತ್ತಾಗ್ಬಿಟ್ಟಿದೆ. ಸ್ಮಶಾನ ಅಂದ್ರೆ ಭಯನೇ ಇಲ್ಲ, ನೀನ್ ದೊಡ್ಡ ವ್ಯಕ್ತಿ ಕಣೋ. ನೀನು ನೀನ್ ಸಾಮಾನ್ಯ ಅಲ್ಲ, ನೀನು ಅಸಾಮಾನ್ಯ ಪಾಪಿ, ಪಾಪಿಷ್ಟ. ಎಲ್ಲೋ ನಿನಗೆ ಇಷ್ಟು ಬುದ್ಧಿ ಬಂತು, ಯಾರು ನಿನಗೆ ಧೈರ್ಯ? ಏನು ಅವ್ರ ಹತ್ರ ಗೊತ್ತಿಲ್ಲ. ಆದ್ರೆ ಒಂದು ನನ್ಗೆ ಯಾವಾಗೂ ಕಾಡುತ್ತೆ, ಎಲ್ಲೋ ಓದ್ದೆ ಅದನ್ನ, ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳಿದ್ರು. ಇರ್ಲಿ ಇರ್ಲಿ, ಅದು ನಿನ್ನ ಥಾಟ್ಸ್ ಅವೆಲ್ಲ ಬರ್ದಿಡು. ಅಲ್ಲ ಅಲ್ಲ, ಹೇಳಿದ್ರು ಹೋಗ್ಲಿ. ಇವಾಗ ಏನ್ ನಿನ್ಗೆ ಏನು ಟೈಮ್ ಪಾಸ್? ಸ್ಮಶಾನದಲ್ಲಿ ಬೋರ್ ಆಗಿದೆ, ನನಗೆ ಫೋನ್ ಮಾಡಿದ್ಯಾ? ಕತ್ತೆ ಅಥವಾ ನೀನೇ ಭೂತ? ಮಾನಸಿಕವಾಗಿ ನೆಮ್ಮದಿ ಇಲ್ಲ. ನೆಮ್ಮದಿ ನೆಮ್ಮದಿ ಇರೋ ಜಾಗದಲ್ಲೇ ನೆಮ್ಮದಿ ಇಲ್ಲ ಅಂದ್ರೆ, ನೆಮ್ಮದಿ ಇಲ್ಲದ ಜಾಗದಲ್ಲಿ ನಿನ್ ಗತಿ ಏನೋ ಕತ್ತೆ.
ನೆಮ್ಮದಿ ಇಲ್ಲ, ಅದಕ್ಕೆ ಇಲ್ಲಿ ಕೂತಿದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನಿಜವಾಗ್ಲೂ ನಿನ್ ಸುತ್ತಮುತ್ತ ಯಾರು ಇಲ್ಲ? ಸತ್ಯವಾಗ್ಲೂ ಯಾರು ಇಲ್ಲ, ಸತ್ಯವಾಗ್ಲೂ ಇಲ್ಲ ಅಂದ್ರೆ ಉಸಿರಾಡೋರು ಯಾರು ಇಲ್ಲ, ಉಸಿರು ಮತ್ತೆ ಇಲ್ದೇ ಇರೋರೆಲ್ಲ ಇದ್ದಾರೆ. ನೀನು ನಿಜವಾಗ್ಲೂ ಮನುಷ್ಯನ ಅಥವಾ ಆ ಗೋರಿ ಒಳಗಿಂದ ಬಂದು ಮಾತಾಡ್ತಾ ಇದೀಯಾ? ನಾನು ಗೋರಿ ಮೇಲೆ ಮಲಗಿದ್ದೀನಿ ಅವ್ರ ಹತ್ರ. ರಾತ್ರಿ ಹೊತ್ತು ಹಾವು ಚೇಳುಗಳು ಓಡಾಡುತ್ತೆ, ಅವಾಗ ಭಯ ಆಗಲ್ವೇನು ಕತ್ತೆ? ಖಂಡಿತ ಇಲ್ಲ ಅವ್ರ ಹತ್ರ, ಖಂಡಿತ ಇಲ್ಲ, ಯಾಕಂದ್ರೆ ಪ್ರತಿ ಪ್ರಾಣಿಯಲ್ಲೂ ನಾವೇ ಇರ್ತೀವಿ. ಏಯ್, ನೀನೇನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನಿನ್ನ ಹೆಸರು ಹೇಳಕತ್ತೆ? ಶ್ರೀಧರ್ ಅವ್ರ ಹತ್ರ. ಏನು ಅದು, ನೀನ್ ಯಾಕೋ ಮನುಷ್ಯ, ನಿನ್ ಗ್ರೇಟ್ ಅಪ್ಪ ನೀನು, ನಿನ್ ಕಾಲು ಮುಗಿದು ಬಿಡ್ಬೇಕು ಇವತ್ತು. ನನಗೆ ಶಿವಾನೇ ಮಾತಾಡ್ತಾ ಇದ್ದಾನೆ ಅಹೋರಾತ್ರನ ಜೊತೆ ಅನ್ನಿಸ್ತು, ಸ್ಮಶಾನವಾಸಿ ಶಿವ. ಕಡೆಗೆ ಆ ಕತೆ ನಿಲ್ಲಿಸಿದೆ ನಿನ್ನಿಂದ. ಶಿವ ಏನ್ ಮಾಡ್ದ, ಸ್ಮಶಾನದಲ್ಲಿ ಆ ಹೆಣಗಳನ್ನ ಸುಟ್ಟ ಬೂದಿನ ಮೈಯೆಲ್ಲ ಅದರಲ್ಲೇ ಸ್ನಾನ ಮಾಡ್ತಿದ್ದ, ಭಸ್ಮ ಸ್ನಾನಿ ಅವನು, ಅದರಲ್ಲೇ ಇರ್ತಿದ್ದ, ಮೈಗೆಲ್ಲ ಹಚ್ಕೋತಿದ್ದ, ಕಣ್ಣು ಕಿವಿ ಯಾವ ಜಾಗ ಬಿಡ್ತಿರ್ಲಿಲ್ಲ. ಆದ್ರೆ ಶಿವನಿಗೆ ಮಾತ್ರ ಅನಾರೋಗ್ಯ ಬರ್ತಿರ್ಲಿಲ್ಲ, ಎಲ್ಲರಿಗೂ ಬರೋದು, ಎಲ್ಲಾರ್ಗು ಅನಾರೋಗ್ಯ ಬರೋದು. ಔಷಧಿಗಳು ತಿನ್ನೋರು, ಅವರೇ ಔಷಧಿಗಳು ಬೆಳೆಯೋರು, ಅದಕ್ಕೆ ಔಷಧಿಗಳು ಉತ್ಪತ್ತಿ ಆಗಿದ್ದು, ಆಯುರ್ವೇದ ಹುಟ್ಟಿದ್ದೆ ಅವಾಗ. ಈ ಶಿವ ಪಾರ್ವತಿ, ಈ ಶಿವಗಣ ಇದೆಯಲ್ಲ, ಈ ಹಾವು, ಈ ಇಲಿ, ನವಿಲು, ಇವೆಲ್ಲ ಈ ನಾಲ್ಕು ಫ್ಯಾಮಿಲಿ ಇದೆಯಲ್ಲ, ಶಿವ, ಶಿವನ ಎರಡು ಮಕ್ಕಳು, ಇನ್ನೊಂದು ಮಗು, ಹೆಣ್ಮಗು, ಮತ್ತೆ ಇವರು ವಾಹನಗಳು, ಅವ್ರಿಗೆ ಮಾತ್ರ ಅನಾರೋಗ್ಯ ಬರಲ್ಲ ಶಿವಗಣ. ಇನ್ ಮಿಕ್ಕಿರೋರೆಲ್ಲ ಯಾವಾಗ್ಲೂ ಅನಾರೋಗ್ಯ ಅನಾರೋಗ್ಯ ಬರೋದಲ್ವಾ? ಅದಕ್ಕೆ ಜನ ಏನೋ ಇದೆ ಈ ಮನುಷ್ಯನಲ್ಲಿ ಮಹಿಮೆ, ಏನು ಆಶ್ಚರ್ಯ ಪಟ್ಬಿಡೋರು ಶಿವಗಣ. ಆ ಕಡೆ ಎಲ್ಲ ದೇವತೆಗಳು, ದೇವಾನುದೇವತೆಗಳು, ಅವರೆಲ್ಲ ಒಳ್ಳೆ ರಸಪೂರಿತವಾದಂತಹ ಸುಖವಾದಂತಹ ಕಬ್ಬಿನ ಜ್ಯೂಸ್ ಕುಡಿಯೋದು, ಕಹಿ ತಿನ್ನೋದಿಲ್ಲ, ಯಾವಾಗ್ಲೂ ಖಾರ ತಿನ್ನೋದು, ಮತ್ತೆ ಸುರ ಪಾನಗಳು ಇವೆಲ್ಲ ಇರೋದು, ಅವರೆಲ್ಲ ಯಾವಾಗ್ಲೂ ಅನಾರೋಗ್ಯ ಬೀಳೋರು. ಶಿವನಿಗೆ ಮಾತ್ರ ಆಗ್ತಿರ್ಲಿಲ್ಲ, ಅದಕ್ಕೆ ಕಾರಣ ಸ್ಮಶಾನ. ಯಾಕಂದ್ರೆ ಸತ್ತ ದೇಹ ಇರತ್ತಲ್ಲೇನೋ, ನಮ್ ದೇಹ ಆಗಿರೋದೇ 12 ಇನಾರ್ಗನಿಕ್ ಸಾಲ್ಟ್ಸ್ ಇಂದ. ಆ ದೇಹ ಸುಟ್ಟ ನಂತರ ದೇಹದ ಒಳಗಡೆಯಿಂದ ಇನಾರ್ಗನಿಕ್ ಸಾಲ್ಟ್ಸ್ ಮಾತ್ರ ಉಳಿಯತ್ತೆ, ಎಲ್ಲ ಸುಟ್ಟೋಗುತ್ತೆ. ಆ ಸಾಲ್ಟ್ಸ್ ನ ಮೈಗೆ ಹಚ್ಕೊಂಡ್ರೆ ನಮ್ ದೇಹದಲ್ಲಿರೋ ಕೊರತೆ ಇರೋ ಸಾಲ್ಟ್ಸ್ ನ ಅದು ತುಂಬುತ್ತೆ. ತುಂಬುತ್ತೆ, ಇದು ಜರ್ಮನ್ ಸೈಂಟಿಸ್ಟ್ ಮಾಡಿರೋದು, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೀನಿ. ಹೀಗೆ ನೀನು ಸ್ಮಶಾನದಿಂದ ಮಾತಾಡ್ತಿದ್ಯ ಅಂದ್ರೆ ನೀನ್ ಸಾಮಾನ್ಯ ಅಲ್ಲ. ಅಹೋರಾತ್ರನೇ ಗಡಗಡ ಗಡಗಡ ನಡ್ಗೋಗ್ಬಿಡ್ತಾನೆ ಸ್ಮಶಾನ. ನೀನ್ ಯಾರೋ, ನೀನು ಏನಿದೆ ಅವ್ರ ಹತ್ರ? ನಿಜವಾಗೂ ಏನು ಇಲ್ಲ ಅವ್ರ ಹತ್ರ, ಇಲ್ಲಿ ತುಂಬಾ ತುಂಬಾ ಮೌನವಾಗಿದೆ ಈ ಸ್ಮಶಾನ. ಮೌನ ಎಷ್ಟು ನನ್ನನ್ನ ಸೆಳೆಯುತ್ತೆ ಅಂದ್ರೆ, ನನ್ಗ್ಯಾಕೋ ಇನ್ನೂ ನನ್ಗೇನಾದ್ರು ದೇವ್ರು. ಇವಾಗ ನೀನು ಹಂಗೆ ಸ್ವಲ್ಪ ನಿದ್ದೆ ಬರುತ್ತೆ ಅಂತ ಇಟ್ಕೋ, ಮಲಗಿದ್ಯಾ ಯಾವಾಗಾದ್ರು? ಮಲಗಿದ್ದೀನಿ ಅವ್ರ ಹತ್ರ. ಈಗ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಅಂದ್ರೆ, ನಾನು ಏನಿದ್ರೆ ಅದ್ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಬಿಡ್ತೀನಿ. ಶಿವರಾತ್ರಿ ಹಬ್ಬದ ದಿನ ಏನಾಯ್ತು ಅಂದ್ರೆ, ಅವತ್ತು ನೈಟು ಇಲ್ಲೆಲ್ಲ ಚೌಕಾಬಾರ ಎಲ್ಲ ಆಡ್ತಾರೆ. ಮಶಾಣದ ಪಕ್ಕ ಒಂದ್ ಹಳೆ ಮನೆ ಇದೆ, ಆ ಮನೆ ಹತ್ರ ಆಡ್ತಾ ಇರ್ತಾರೆ. ನಾನೇನ್ ಮಾಡ್ದೆ, ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬೇಜಾರಾಯ್ತು. ಹುಣ್ಸೆ ಮರ ಇದೆ, ಹುಣ್ಸೆ ಮರದ ಕೆಳಗಡೆನೆ ಇನ್ನೊಂದೆರಡು ಸ್ಮಶಾನಗಳಿದೆ. ಆ ಸ್ಮಶಾನದ ಮೇಲೆ ಮಲಗ್ಬಿಟ್ಟೆ ಒಂದ್ 11 ಗಂಟೆ ನೈಟ್ ಅಲ್ಲಿ. 11 ಗಂಟೆ ನೈಟ್ ಅಲ್ಲಿ ಇವ್ರ ಹೆಂಗೂ ಇರ್ತಾರೆ ಅಂತ ಮಲಗ್ಬಿಟ್ಟೆ. ಇವ್ರೇನ್ ಮಾಡಿದ್ರು, ಒಂದ್ ಎರಡೂವರೆಗೆ ಹೊರಟ್ಬಿಟ್ಟಿದ್ದಾರೆ. ನನಗೆ ಎಚ್ಚರಿಕೆ ಆದಾಗ, ಅದು ಚಳಿಗೆ ಎಚ್ಚರಿಕೆ ಆಗಿದ್ದು, ಬೆಳಿಗ್ಗೆ 4:30 5 ಗಂಟೆ ಆಗಿದೆ. ಒಳಗಡೆಯಿಂದ ನೀನ್ ಮಲಗಿರ್ತಿ ಅಂತ ಇಟ್ಕೋ, ಒಳಗಡೆಯಿಂದ ಏನೋ ಶ್ರೀಧರ ಅಂತ ಯಾರಾದ್ರೂ ಕೂಗಿದ್ರೆ? ಯಾರಾದ್ರೂ ಕರೆಯಲ್ಲ ಅವ್ರ ಹತ್ರ, ಯಾಕಂದ್ರೆ ಆ ಒಳಗಡೆ ಇರೋನೆ ಕೂಗಿದ್ರೆ ಕರೀಲಿ ಬಿಡಿ, ಖುಷಿ ಪಡ್ತೀಯಾ? ನಿಜವಲ್ಲ ಖುಷಿ ಪಡ್ತೀನಿ ನಾನು. ಹೌದು, ಏನಪ್ಪಾ ಏನ್ ಬೇಕು ಅಂತೀಯಾ? ಖಂಡಿತ ಅವ್ರ ಹತ್ರ ಏನ್ ಬೇಕು ಏನು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದ್ ಮಾತು ಹೇಳ್ತೀನಿ ಅವ್ರಿಗೆ. ನೋಡಿ, ದಯವಿಟ್ಟು ನನ್ಗೆ ಇದೇ ತರ ಸೈಲೆನ್ಸ್ ನೇ ಕೊಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ. ಹೌದಾ? ಹೌದು ಅವ್ರ ಹತ್ರ. ಇದ್ದಕ್ಕಿದ್ದಂಗೆ ಬೆಂಕಿ ಹೊತ್ಕೊಂಡ್ಬಿಟ್ರೆ ಅದು ಜ್ವಾಲೆ ಅಂಟ್ಕೊಂಡ್ಲಿ ಉರಿಲಿ ನೋಡೋಣ. ಯಾರ ನೀನು? ಎಷ್ಟ್ ಜನ ಮಕ್ಳು ನೀವು ನಿಮ್ ತಂದೆ ತಾಯಿಗೆ? ನಮ್ ತಂದೆ ತಾಯಿಗೆ 3 ಜನ ಮಕ್ಳು. ಎಲ್ಲರಿಗೂ ನಿನ್ನಷ್ಟೇ ಗುಂಡು ಧೈರ್ಯ ನೀನು? ಹೌದು, ಅವ್ರ ಹತ್ರ ಯಾರಿಗೂ ಭಯ ಇಲ್ಲ. ಹೌದನು? ಏನ್ ಹೆಸರು ಅವ್ರದ್ದೆಲ್ಲ? ದೀಪು ಅಂತ ನನ್ ತಮ್ಮ, ಮದ್ದಿದ್ದು ಇನ್ನೊಬ್ ತಮ್ಮ ತೀರ್ಕೊಂಡ, ಅವನಿಲ್ಲ ಈಗ, ನಾವಿಬ್ರೆ ಇರೋದು. ಪಾಪ. ಏನ್ ನೀನ್ ಕಾರ್ಪೆಂಟ್ರಿಲಿ ಸುಖವಾಗಿದ್ಯಾ?
ಇಂಟೀರಿಯರ್ ವರ್ಕ್ ಮಾಡಿಸ್ತೀನಿ, ಯಾವ್ದಾದ್ರು ವರ್ಕ್ ಬಿಲ್ಡಿಂಗ್ಸ್ ಸಿಕ್ಕಿದ್ರೆ ಮಾಡಿಸ್ತೀನಿ ಅವ್ರ ಹತ್ರ. ಈ ಮಧ್ಯೆ ಏಯ್, ಸ್ವಲ್ಪ ಸಾಲ ಇದೆಯಾ ಲಾಕ್ಡೌನಿಂದ ಮತ್ತೆ? ಕಡಿಮೆ ಬಿಸ್ನೆಸ್ಸು. ಸಾಲ ಇತ್ತು, ವಿಡಿಯೋಸ್ ನೋಡಿ 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 ತಲೆ ಕೆಡಿಸ್ಕೊಂಡು ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಓ ವೆರಿ ಗುಡ್, ಇನ್ಮೇಲೆ ಇನ್ನೂ ಕಡಿಮೆ ಮಾಡಿ. ಎಲ್ಲಿರೋದು? ಚಿಕ್ಕಬಳ್ಳಾಪುರದಲ್ಲಿನೋ? ಚಿಕ್ಕಬಳ್ಳಾಪುರ ಟೌನಿ ಅವ್ರ ಹತ್ರ ಕೆಳಗಿನ ತೋಟ, ಎಚ್ ಎಸ್ ಗಾರ್ಡನ್ ಸ್ಟೇಡಿಯಂ ಇದೆಯಲ್ಲ. ಓಕೆ, ನೀನು ಇದನ್ನು ವಿಡಿಯೋನ ಹಾಕ್ತಾ ಇದ್ದೀನಪ್ಪ, ನೀನು ಯಾರಾದ್ರೂ ಏಯ್ ಇವನು ಸುಳ್ಳು ಹೇಳಿದಾನೆ, ಯಾರ ಇವನು ಅವ್ರ ಹತ್ರ ಎಲ್ಲ ಕೆಲವರೆಲ್ಲ ಕಮೆಂಟ್ ಹಾಕ್ತಾರಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್, ಹೌದೌದೌದು. ಅವ್ರಿಗೆ ಫೋನ್ ನಂಬರ್ ಕೊಡು, ಇವಾಗ ಅವರೆಲ್ಲ ನಿನ್ನ ಕೇಳಲಿ ಪಾಪ. ನೀನ್ ಯಾವ ತಗೊಳ್ಳಿ. ಹೇಳ ನಂಬರ್ ಹೇಳ, 9379613339. ಅವ್ರಿಗೆ ನೀನು ಸ್ಮಶಾನದಲ್ಲಿ ಇರೋದನ್ನ ನಂಬಿಕೆ ಇಲ್ಲ ಅಂದ್ರೆ ತೋರಿಸ್ತೀಯಾ? ಲೈವ್ ವಿಡಿಯೋ ಮಾಡ್ಲಿ ಬಿಡಿ, ಲೈವ್ ಕಾಲ್ ಮಾಡ್ಲಿ. ಮತ್ತೆ ನಿಮ್ ಬ್ರದರು ಹಾ, ನೀನು ಹೆಂಗೋ ತೀರ್ಕೊಂಡಿದ್ದು? ಅವ್ರ ಹತ್ರ ಅದು ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ, ಏನೋ ವಿಪರೀತ ಜ್ವರ ಅಂತ ಅಂದ್ರೆ ಚಿಕ್ಕ ಏಜ್ ಅಲ್ಲೇ ತಿರ್ಕೊಂಬಿಟ್ರು ಮಗು, ಏನೋ 1.5 2 ವರ್ಷ ಓಕೆ, ಅದ್ ಮಗುಗೆ. ಬಿಡು. ಹಾ ನೀನು ಮರಣ ಆದ್ರೆ ಹಾ ನಿನಗೂ ಈ ರೀತಿ ಗೋರಿ ಕಟ್ಟಬೇಕನಾ? ಅಯ್ಯೋ, ನನಗೆ ಗೋರಿ ಬೇಡ ಅವ್ರ ಹತ್ರ. ನಾನು ಅದನ್ನ ಆ ಪಾಯಿಂಟ್ ಇವಾಗ ತರಬೇಕು, ನೀವೇ ತೆಗೆದ್ರಿ ಅದನ್ನ. ಏನಾಯ್ತಂದ್ರೆ, ದುಡ್ಡಿರೋರು ಯಾಕೆ ಅವ್ರ ಹತ್ರ ಈ ತರ ಮಾಡ್ಬಿಟ್ರು? ನಮ್ ತಂದೆಯವ್ರಿಗೆ ನಾವು ಏನ್ ಮಾಡಿದೀವಿ, ಒಂದ್ ಕಲ್ಲು ಗುರುತು ಗೂಣಿದೀವಿ ಅಷ್ಟೇ. ಏನಕ್ಕೋಸ್ಕರ ನಿನ್ಗೆ ಅಂದ್ರೆ, ಯಾವ ಗುರ್ತಿಡೋಣ? ನನಗೆ ಗುರ್ತೇ ಬೇಡ ಅವ್ರ ಹತ್ರ. ನಾನು ಉಣಿರೋ ಜಾಗ ನನ್ನನ್ನ ಮಣ್ಣು ಮಾಡಿದ್ಮೇಲೆ ಅಲ್ಲಿ ಏನಿರಲ್ಲ, ಮತ್ತೆ ಅದೇ ಜಾಗದಲ್ಲಿ ಇನ್ನೊಬ್ರಿಗೆ ಜಾಗ ಸಿಗ್ಲಿ. ವಾಹ್, ಎಂತ ದೊಡ್ಡ ಬೇಡ ಅವ್ರ ಹತ್ರ, ಮಾತಾಡಿದ್ದು. ಗೋರಿ ಬೇಡ ನನಗೆ. ಏ ನೀನೇನೋ ಹಿಂದಿನ ಜನ್ಮದಲ್ಲಿ ಅಘೋರ ಸಾಧಕ ಅನ್ಸುತ್ತೆ. ಅಘೋರ ಬೇಡ ಸಾಧಕ ಅವ್ರ ಹತ್ರ. ಅಂದ್ರೆ ನೀನು ಅಘೋರಿಯಾಗಿ ಹೋಗಿ ತುಂಬಾ ಸಾಧನೆ ಮಾಡಿ ಮತ್ತೆ ಇದು ಬೇಡ ಅಂತ ಕಾಮನ್ ಮ್ಯಾನ್ ಆಗಿ ಹುಟ್ಟಿದೀಯ. ಬೇಡ ಅವ್ರ ಹತ್ರ. ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2-3 ಅಡಿ ಮೇಲೆ, ಜಾರಿದರೆ ಗೋರಿ ಸಮಾಧಿ ಬೃಂದಾವನ, ಹೆಚ್ಚೆಂದರೆ 2-3 ಅಡಿ ಕೆಳಗೆ. ಏಯ್ ಜರಗನಹಳ್ಳಿ ಶಿವಶಂಕರ ಭಟ್ಟಿಂಗ್ರ, ರೆಡ್ಡಿ ಅವ್ರು ಬರ್ತಿರಲ್ಲ ನಿನ್ನ ಅವ್ರ ಹತ್ರ. ನಂಬಿಕೆ ಇಲ್ವಾ ನನಗೆ? ನೀನು ಮಹಾಪುರುಷ ಕಣ, ನೀನು ಇಲ್ಲ ಸಾಮಾನ್ಯ, ಅವ್ರ ಹತ್ರ. ನೀನ್ ನಾನು ಏನೋ ಅಥವಾ ಸಾಮಾನ್ಯರಲ್ಲಿ ಶಿವಾನೇ ಸಾಮಾನ್ಯ. ಫೋನ್ ಮಾಡ್ತಾ ಇದ್ದಾನೆ ನಿನ್ ಜಾಗದಲ್ಲಿ, ಏನ್ ತಮಾಷೆನೇನೋ ಈ ರೀತಿ ಮಾತಾಡ್ತಿದೀಯ ನೀನು? ಆಮೇಲೆ ನೀವು ನಮ್ಮ ಜಾತಿ ಸೂಚಕವಾಗಿ ಹೆಸರಿರಬಾರ್ದು ಅಂದಿದ್ದಕ್ಕೆ ನಾನು ನಿಮ್ಗೆ ವಾಟ್ಸಪ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ನೀವು ಜಾತಿ ಸೂಚಕವಾಗಿರಬಾರ್ದು ನಮ್ಮ ಹೆಸರು ಯಾವತ್ತೂ ಅಂತ ಹೇಳಿದಕ್ಕೆ, ನಾನು ನನ್ನ ಶ್ರೀಧರ್ ಪಕ್ಕದಲ್ಲಿ ಬರ್ತಕ್ಕಂತ ಒಂದು ಹೆಸರನ್ನ ತೆಗೆದು ಈಗ ಬರೀ ಶ್ರೀಧರ್ ಅಂತಾನೆ ಇಟ್ಕೊಂಡಿದ್ದೀನಿ. ಹೌದಾ? ನೀನ್ ಆ ಹುಡುಗನ? ಹೌದು, ಆಕ್ಚುಲಿ ಅವ್ರ ಮತ್ತೆ ಹತ್ರ ನೀನ್ ಕೋಪ ಮಾಡ್ಕೊತಿದ್ದೆ, 2-3 ಸಲ ಕೋಪ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಮೇಲೆ. ಇವತ್ತು ಏನಿಲ್ಲ ಅವ್ರ ಹತ್ರ ಕೋಪ ಏನಿಲ್ಲ. ಅವಾಗ ಹಾಕೊಂಡಿದ್ದೆಲ್ಲ ನೀನು ಅದೇ. ಕವನ ಬರಿತಿದ್ದೆಲ್ಲ. ಹೌದು ಅವ್ರ ಹತ್ರ. ಹೌದು, ಓ ನೀನ್ ಸಾಮಾನ್ಯ ಅಲ್ಲಪ್ಪ. ಮತ್ತೆ ಯಾಕೆ ಇವತ್ತು ಫೋನ್ ಮಾಡಿದ್ಯಾ? ಒಂದ್ಸತಿ ಮಾತಾಡೋಣ ಅನ್ಸ್ತು ಅವ್ರ ಹತ್ರ ಹೇಳಿ. ಅವರು ಇನ್ನು ಬರ್ತಾರ ನೋಡಿ ನಿನ್ನ ಹತ್ರ, ನಾವು ಸ್ಮಶಾನದಲ್ಲಿ ಒಂದ್ ರಾತ್ರಿ ಇರ್ಬೇಕು ಅನುಭವ. ಖಂಡಿತ ಖಂಡಿತ ಬನ್ನಿ. ಆದ್ರ ಅನುಭವನೆ ಬೇರೆ, ಆ ಒಂದು ಖುಷಿನೇ ಬೇರೆ. ಯಾಕಂದ್ರೆ ಜೀವನದಲ್ಲಿ ಏನೇನೋ ಕಷ್ಟ ಸುಖ ಎಲ್ಲ ಇರುತ್ತೆ, ಏನೇನೋ ಅನುಭವಿಸಿರ್ತಾರೆ. ಇದು ಇದು ಒಂಥರ ಬೇರೆ ತರ ಫೀಲ್ ಕೊಡುತ್ತೆ. ಫೀಲ್ ಹೌದು. ಹೆಣ್ಣಿನಿಂದನೆ ಎಲ್ಲ ಮಾಡ್ತೀಯನ ನೀನು? ಬೇಡ ಅವ್ರ ಹತ್ರ, ಹೆಣ್ಣಿನಿಂದನೆ ಮಾಡಬಾರ್ದು. ಅಲ್ಲೇನಾ? ಯಾಕಂದ್ರೆ ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ, ಯಾಕಂದ್ರೆ ಓಕೆ, ಆ ತಾಳ್ಮೆ ಆ ನಿನ್ನಿಂದನೆ ಶಕ್ತಿ. ನಿನಗೆ ಯಾರಾದರೂ ಹೆಣ್ಣಿನಿಂದನೆ ಮಾಡಿದ್ರೆ, ಅಮ್ಮ ಅಕ್ಕ ಹಂಗೆಲ್ಲ ಬೈದ್ರೆ? ನಾನು ಸಮಾಧಾನವಾಗ ಅವ್ರಿಗೆ ಯಾವ ತರ ರಿಟರ್ನ್ ಉತ್ತರ ಮಾಡ್ಬೇಕು ಆ ತರ ನಾನು ಮಾಡ್ತೀನಿ ಅವ್ರ ಹತ್ರ. ಅಂದ್ರೆ ಅವ್ರನ್ನ ಅವರು ಅವ್ರು ಇನ್ನೂ ಭಾಷೆಯನ್ನು ಜಾಸ್ತಿ ಬಳಸಿ ಮಾಡಿದ್ರೆ, ಮಾಡಲ್ಲ. ಇನ್ನೂ ಜಾಸ್ತಿ ಮಾಡಿದ್ರೆ? ಇನ್ನೂ ಜಾಸ್ತಿ ಮಾಡಿದ್ರೆ, ಇನ್ನೂ ಅವ್ರು ಎಷ್ಟು ಜಾಸ್ತಿ ಮಾಡಿದ್ರೆ ನಾನು ಅಷ್ಟು ಸೈಲೆಂಟ್ ಆಗ್ತೀನಿ. ಏನ ತುಂಬಾ ಗ್ರೇಟ್ ಕಣ ನೀನು, ನಿಜವಾಗ್ಲು ಯಾರೋ ಯಾಕಂದ್ರೆ ಮಹಾಪುರುಷ ಕಣ. ನಿನ್ನ ಎದುರುಗಡೆ ಅವ್ರ ಇದ್ದಾರೆ ಭಾಷೆನ ಹೆಂಗೆ? ನಾವು ಬಳಸೋದ ಬೇಡ ಅವ್ರ ಹತ್ರ. ಅವ್ರ ತಾಯಿ ಆದ್ರು, ಅಮ್ಮ ಆದ್ರು, ಅಕ್ಕ ಆದ್ರು, ಯಾರೇ ಆದ್ರೂ ನಮಗೂ ತಾಯಿನೇ, ನಮಗೂ ತಂದೆ ಯಾಕೋ ನಿನ್ನ ತಂಗಿನೇ. ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಹೊಡೆದಾಕ್ ಬೇಡ ಅನ್ಸ್ತದೆ ನಿನ್ನ. ಹ್ಞೂ, ಅವ್ರ ಹತ್ರ ಒಂದ್ಸತಿ ಸಿಕ್ಬೇಕು, ನೀವು ಬರ್ಬೇಕು ನಮ್ಮೂರ್ ಪಕ್ಕದಲ್ಲಿ ಇಟ್ಕೊಂಡು ನೀವು ಅಲ್ವ, ನಮ್ಗೆ ಯಾಕ ಸಿಗಲ್ಲ. ನಿನ್ನ ಹೊಡಿಬೇಕು ಅನ್ಸ್ತದೆ? ಏನ್ ದ್ವೇಷನ ನಿನ್ ಮೇಲೆ ನಂಗೆ? ದ್ವೇಷ ಇದೆ ಅವ್ರ ಹತ್ರ. ಯಾಕೋ ಅದು ಪುನರ್ಜನ ಅಂದ್ರೆ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂತ ಒಂದು ಬಂಧ ಈ ಜನ್ಮದಲ್ಲಿ ಸೆಳೆತ ಆಗಿ ಇಷ್ಟ್ ದಿನ ಯಾಕೆ ಸಿಗ್ಲಿಲ್ಲ ಅಂತ. ಮಾತಾಡ್ತೀಯ? ಅಂದ್ರೆ ಅದು ಇನ್ಸೈಡ್ ಮನ್ಸು ನಿಮ್ಗೆ ಹೇಳ್ತಾ ಇರುತ್ತೆ, ಇನ್ಸೈಡ್ ಅಲ್ಲಿ ಹೇಳ್ತಾ ಇರುತ್ತೆ ಇವ್ ನೋಡಿಬೇಕು ಅಂತ. ಯಾಕೆ ಅಂದ್ರೆ ಅವನು ಇಷ್ಟ್ ದಿನ ಯಾಕೆ ಸಿಗ್ಲಿಲ್ಲ ಅಂತ. ಚಿಕ್ಕಬಳ್ಳಾಪುರದ ಗಡ್ಡೆನೇ ಗಡ್ಡೆನೋ ಏನೋ ಅದು ಮಣ್ಣು ಅಲ್ಲಿನ ಮಣ್ಣು ನಿಜ ಅವ್ರ ಹತ್ರ.
ತುಂಬಾ ನಾನು ಸಂತೋಷ ಸರ್. ಕಾಲರ್ ಟ್ಯೂನ್ ಅಲ್ಲಿ ಇದು ಬರುತ್ತೆ, ಕಾಲರ್ ಟ್ಯೂನ್ ಅಂತೀನಿ ಸಾರಿ, ಟ್ರೂ ಕಾಲರ್ ಅಲ್ಲಿ ನಟೇಶ್ ಪೋಲೆ ಪಲ್ಲಿ ಅಂತ ಬರ್ತಾ ಇದೆ, ಹೆಂಗೆ? ಗೊತ್ತಿಲ್ಲ ಅವ್ರ ಹತ್ರ ಹೌದು, ಅದು ಇವನು ಮೋಸ್ಟ್ ನಟೇಶ್ ಪೊಲೆಪಲ್ಲಿನೇ ಇವನು. ಅಲ್ಲ ಅಲ್ಲ, ಇವನು ಸಿಮ್ ಪೂರ್ವ ತಗೊಂಡಿರ್ಬೇಕಾದ್ರೆ ಅದು ನೇಮ್ ಇದಾಗಿರುತ್ತೇನೋ ಅದಕ್ಕೆ. ಅಲ್ಲ, ಇವನ ಮೊದಲ ಹೆಸರು ಅದು ಅಹೋರಾತ್ರ ಹಾ ಅಂತ ಸ್ಟೋರ್ ಮಾಡ್ಕೊಂಡ್ರೆ ಕಾಲರ್ ಟ್ಯೂನ್ ಅಲ್ಲಿ ಅದೇ ಬರುತ್ತೆ. ಹೋಗ್ಲಿ, ಕಲರ್ ಇವಾಗ ನೀನು ಒಂದು ಕವನ ಹೇಳ, ಸಖತ್ತಾಗಿ ಬರಿತೀಯ ನೀನು, ಮೈ ಜುಮ್ ಅನ್ನತ್ತೆ, ಹೇಳು ಕವನ. ಏನು ಇಲ್ಲ ಅವ್ರ ಹತ್ರ, ಹೇಳ ಹೊಸದಾಗಿ ಕಳಿಸ್ತೀನಿ ಮತ್ತೆ ಬರ್ದು ನಿಮ್ಗೆ. ಏಯ್, ಇವಾಗ ಹೇಳ, ಬಾಯಿಗೆ ಬಂದಿದ್ದು ಹೆಂಗ್ ಬರಿತೀಯ ಗೊತ್ತಾ ನೀನು? ಏಯ್, ಹಿಂಗೆ ಹಾ ಬಚ್ಚಿಟ್ಕೋಬಾರ್ದು, ಕೊಡೋ ಇದು ಫೇಸ್ಬುಕ್ ಅಲ್ಲಿ ಹಾಕೋ ಕತ್ತೆ ಅಂದ್ರೆ ಅವತ್ ಕೋಪ ಮಾಡ್ಕೊಂಡೆ ನೀನ್ ಮತ್ತೆ ಬುಸ್ ಅಂತ, ಒಳ್ಳೆ ನಾಗರಾವ್ ಬುಸ್ ಅಂತ ಹೊಡೆದಂಗೆ, ಏಯ್ ನಾನ್ ಹಾಕೋದಿಲ್ಲ ಅಂದೆ ನೀನು. ಹೋಗ್ಲಿ, ನಾನ್ ಹಾಕ್ತೀನಿ ಬಿಡ, ನಿಂದು ಹೆಸರು ಸೇರಿ ಹಾಕ್ಸ್ತೀನಿ, ಅದಕ್ಕೂ ಬುಸ್ ಅಂದೆ ನೀನು. ಯಾಕ ಅದೇ ಹೇಳದ್ವಲ್ಲ, ಸ್ಮಶಾನ ವಾಸಿಗಳು ಮೌನವಾಗಿರ್ತೀವಿ, ಯಾರ ಕಣ್ಗೂ ಬೇಡ ಅಂತ. ನಿನ್ಗೆ ಮದ್ವೆ ಬಿಡವೇನ? ಆಗಿದೆ ಅವ್ರ ಹತ್ರ ಇಬ್ರು ಹೆಣ್ಮಕ್ಳು. ಮತ್ತೆ ಅವ್ರಿಗೆಲ್ಲ ನೀನ್ ಗಾಬರಿ ಆಗಲ್ವೇನಾ ನಿನ್ ಬಿಹೇವಿಯರ್ ಇಂದ? ಇಲ್ಲ ಅವ್ರ ಹತ್ರ ಅಲ್ವೋ, ಅವ್ರ ಗಾಬರಿ ಆಗಲ್ವೇನಾ ನಿನ್ ಈ ಬಿಹೇವಿಯರ್ ಇಂದ? ಸಿಕ್ಕಾಪಟ್ಟೆ ಅವ್ರಿಗೆ ಅಂದ್ರೆ ಸೋತ್ ಬಿಟ್ಟಿದ್ದಾರೆ ಪಾಪ, ನನ್ನ ಮದ್ವೆ ಆಗಿ ತುಂಬಾ ನೊಂದ್ ಬಿಟ್ಟಿದ್ದಾರೆ ಅವ್ರ ಹತ್ರ. ಪಾಪಿಷ್ಟ ಅಲ್ಲೇನು ನೀನು ಸಾರಿ ಅಂತ ಹೇಳೋ ಅವ್ರಿಗೆ ಇವತ್ತು ಅವ್ರಿಗೇನು ನಾನು ಡೈಲಿ ಗೊತ್ತಾಗದಂಗೆ, ಹೇಳ್ತೀನಿ ಅವ್ರ ಹತ್ರ. ಆದ್ರೂ ಅವ್ರಿಗೆ ನೋವು ಗೊತ್ತಾಗದಂಗೆ ನಿನ್ನ ವ್ಯವಹಾರ ಇಟ್ಕೋಬೇಕು, ಹೌದು ಅವ್ರಿಗೆ ಬೇಜಾರು ಮಾಡಿ ಮಾಡಬಾರದು. ಓಕೆ, ಆಯ್ತು ಅವ್ರ ಹತ್ರ ಮಕ್ಕಳಿಗೂ ಧೈರ್ಯ ತುಂಬ, ನಿನ್ ಮಕ್ಕಳಿಗೂ ಧೈರ್ಯ ಇದೆಯಲ್ಲನಾ? ಖಂಡಿತ ಅವ್ರ ಹತ್ರ ಖಂಡಿತ. ನೀ ಅಪ್ಪ ನಿನ್ ತಲೆಯಲ್ಲಿ ಮಣ್ಣಿದ್ಯಪ್ಪ ಅಂತ. ಹಾ, ಹಂಗೆ ಹುಲಿ ಮಗು ಹುಲಿನೇ ಅಲ್ಲೇನಾ? ಹೌದು ಅವ್ರ ಹತ್ರ ಯಾಕಮ್ಮ ಅಂದ್ರೆ, ಇಲ್ಲಪ್ಪ ನಿನ್ ತಲೆಯಲ್ಲಿ ಮಣ್ಣಿದೆ ಅಂತೇಳಿ. ಅವ್ರ ಹತ್ರ ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನ ನಾನು ಯಾರ ಹತ್ರನು ಹೇಳ್ಕೊಂಡ್ಲಿಲ್ಲ. ಇಲ್ಲ, ಈ ಇಲ್ಲಿ ಒಂದೇ ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ನಿಂದು ಮಾತು. ಬರ್ಲಿ ಬರ್ಲಿ, ನಾನು ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ, ಯಾಕಂದ್ರೆ 4 ಜನಕ್ಕೆ ಅನುಕೂಲ ಆಗ್ಲಿ. ಇದು ಓಕೆ, ಆರೋಗ್ಯ ಒಂಚೂರು ಏರುಪೇರು ಆಗಿದೆ, ಮೀನಿಯರ್ಸ್ ಡಿಸೀಸಸ್ ಅಂತ ಕಾಯಿಲೆ. ಏನಂಗಂದ್ರೆ? ಅದು ಇನ್ನರ್ ಕಿವಿ ಒಳಗಡೆ ಸೌಂಡ್ ಆಗ್ತಾ ಇರುತ್ತೆ, ಗುಯ್ ಅಂತ ಶಬ್ದ ಅದು ಆಗ್ತಾ ಇರುತ್ತೆ. ಘಂಟಾನಾದ ಅಂತ, ಅದು ನಿನ್ನ ಹಾ ಅದು ಏಯ್ ನಿನ್ ಶಾರೀರಿಕ ಅಲ್ಲ, ಅದು ಕತ್ತೆ. ಆಧ್ಯಾತ್ಮಿಕದ ಆಳಕ್ಕೆ ಹೋದವರಿಗೆ ಹಾ ಈ ನಾದಗಳು ಕೇಳಿಸುತ್ತೆ. ಹಾ ಈ ನಾದಗಳು ತುಂಬಾ ಶ್ರೇಷ್ಠ ಇವು. ಹೌದು. ಈಗ ಇರೋ ಕಿವಿ ಸಮಸ್ಯೆಗೂ ಇರೋ ಸಾಕಕ್ಕೂ ಸಂಬಂಧ ಇದೆಯಾ? ಇಲ್ಲ, ನಿನ್ನ ಶರೀರಕ್ಕೆ ಸಂಬಂಧ ಇಲ್ಲ. ಅದೇನ್ ಗೊತ್ತಾ, ಇಲ್ಲಿ ಕೇಳು, ಹಾ ಕ್ಲಿಯರ್ ಆಗಿ ಕೇಳಿ ಹೇಳ್ತೀನಿ. ಹಾ ಹೇಳಿ. ಛಿಣಿ, ಹಾ ಚಿಣ್ ಚಿಣಿ, ಹಾ ಘಂಟಾನಾದ, ಶಂಖನಾದ, ಹಾ ವೀಣಾನಾದ, ಹಾ ತಾಳನಾದ, ಹಾ ವೇಣುನಾದ, ಮೃದಂಗನಾದ, ಭೇರಿನಾದ, ಗುಡುಗಿನ ಸದ್ದು, ಯೋಗಿಯು ಕೇಳುವ ಈ ಅಲೌಕಿಕ ನಾದಗಳು ಹಾ ಮತ್ತೆ ಅವುಗಳ ಫಲ ಹೆಂಗಿರುತ್ತೆ ಅಂದ್ರೆ, ದೇಹದಲ್ಲಿ ಚಿಣ್ ಎಂಬ ನಾದ ಕೇಳುತ್ತದೆ, ಅದು ನಿನಗೆ ಕೇಳಿಸ್ತಾ ಇದೆ. ಹ್ಮ್ ಇದು ಅವಯವಗಳು ಮುರಿದು ಹೋದವೋ ಎನ್ನಿಸುತ್ತದೆ. ಹ್ಮ್ ಮತ್ತೆ ಎರಡನೇದು ಚಿಣಿ, ಬೆವರು ಬರುತ್ತದೆ, ಹ್ಮ್ 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 ಶಿರಸ್ಸು ಕಂಪಿಸುತ್ತದೆ, ಹೌದು ಹೌದು ದವಡೆಗಳಲ್ಲಿ ರಸ ಉತ್ಪತ್ತವಾಗುತ್ತದೆ, ಹೌದು ನಾಲಿಗೆಗೆ ಅಮೃತ ಸ್ಪರ್ಶವಾಗುತ್ತದೆ ಅನ್ನಿಸುತ್ತದೆ, ಆ ತತ್ವದ ತಿಳಿವು ಬರುತ್ತದೆ, ಹ್ಮ್ ಓಂಕಾರದಿಂದ ತಿಳಿದು ಬರುವ ಪರಮಾತ್ಮನ ಜ್ಞಾನ ಉಂಟಾಗುತ್ತದೆ. ಹಾ ಇದು ದೇಹದ ಭಾಸ ತಪ್ಪುತ್ತದೆ, ದಿವ್ಯ ದರ್ಶನವಾಗುತ್ತದೆ. ಇದು ನಿನ್ನ ಆರಂಭದ ಸ್ಥಿತಿಯಲ್ಲಿ ಇದೆಯಾ ನೀನು? ಹೌದು ಈ ಹೌದು ದರ್ಶನಾದಗಳ ಆರಂಭ ಸ್ಥಿತಿ ಅದು ರೋಗ ಅಲ್ವೋ ಕತ್ತೆ? ಇಂಗ್ಲಿಷ್ ಅವರು ಎ ಬಿ ಸಿ ಡಿ ಎಷ್ಟಿದೆಯೋ ಅಷ್ಟು ಹೆಸರುಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ರೋಗಗಳಿಗೆ. ಇದು ಹೌದು ಮಹಾ ಅನುಭವ ನಿಂದು. ಹೌದು ಏನು ಅವ್ರ ಚಿಣ್ ಹತ್ರ ಚಿಣ್ ಚಿಣಿ ಇವೆಲ್ಲ ಆ ಶಬ್ದಗಳು ಬರೋದು ಆಧ್ಯಾತ್ಮಿಕದ ಪರಮಾವಧಿ ಇಲ್ಲಿರೋರಿಗೆ. ನೀನು ಹೌದು ಸಾಮಾನ್ಯ ಅಲ್ಲ ಕಣ ನೀನು ಶ್ರೀಧರ. ಅವ್ರ ಹತ್ರ ಹೆಂಗಾಗುತ್ತೆ ಅಂದ್ರೆ, ಒಂಥರ ನಾನು ಕುತ್ಕೊಂಡು ಮೈಯೆಲ್ಲ ಬೆವ್ರು ಬಂದ್ಬಿಡುತ್ತೆ ಇದಕ್ಕಿದ್ದಂಗೆ ಆ ಸೌಂಡ್ಗೆ, ಮತ್ತೆ ಆ ಸ್ವರ ಆಚೆಗೆ ಬರ್ತಾ ಇದ್ರೆ ಒಂಥರ ಗಿಡ್ಡಿನೆಸ್ ಅಂತಾರಲ್ಲ ಆತರ ಆಗುತ್ತೆ. ಏಯ್ ನೀನು, ನಾವೆಲ್ಲ ಯಾವುದೋ ಜನ್ಮದಲ್ಲಿ ನೀನು ಹೇಳ್ದಂಗೆ ಜತೆಗಾರರಾಗಿ ಹಿಂಗೆ ನಮ್ಮದೇ ಆದ ಸ್ವಂತ ಆಧ್ಯಾತ್ಮಿಕ ಜ್ಞಾನದ ಅರಿವಿಗೆ ಹೋಗ್ಬಿಟ್ಟು ಹೌದು ನೀನೇನ್ ಮಾಡಿದ್ಯಾ, ನೀನು ಹಂಗೆ ಅದರಲ್ಲೇ ಸ್ವಂತ ನಿನ್ನ ಸ್ವಾರ್ಥ ಜ್ಞಾನಕ್ಕೆ ಹೊರಟೋಗ್ಬಿಟ್ಟಿದ್ಯಾ. ಅವ್ರ ಹತ್ರ ಲೋಕಕ್ಕೆ ಇಳಿದ್ಬಿಟ್ಟಿದ್ದಾನೆ, ಅಷ್ಟೇ ಡಿಫ್ರೆನ್ಸ್.
ಹೌದು ಅಹೋರಾತ್ರ. ಇರ್ತಾ ಇತ್ತಾ. ಹೌದು. ಇನ್ನು ತಲೆ ಕೆಡಿಸ್ಕೋಬೇಡ ನೀನು, ಇದು ಒಳ್ಳೇದಕ್ಕೆ ಆಗ್ತಾ ಇದೆ. ನೀನು ವೀರ ಇದೀಯ, ನೀನು, ನಿನಗೆ ಇನ್ನೂ ಒಂದು ಮಗು ಆಗುತ್ತೆ, ತಲೆ ಹಾ ಕೆಡಿಸ್ಕೋಬೇಡ. ಓಕೆ, ಸರಿ ಅಹೋರಾತ್ರ, ಇದನ್ನ ಹಾಕ್ತೀನಿ ಫೇಸ್ಬುಕ್ಗೆ. ಸರಿ ಅವ್ರ ಹತ್ರ. ನಾನು ಈಗ ಫೋಟೋ ಕತ್ಲಲ್ಲಿ ಅಂದ್ರೆ ಫುಲ್ ಕತ್ಲಾಗ್ಬಿಟ್ಟಿದೆ, ನಾನು ಸೆಲ್ಫಿ ತೆಗೆದ್ರು ಬರಲ್ಲ. ಏಯ್, ಅಲ್ಲ ಇರೋದು ಹೆಂಗಿದ್ರೆ ಹಂಗೆ ತೆಗ್ದು ಕಳಿಸ್ತೀನಿ ಅದಕ್ಕೆ. ಓ ಹಂಗೆ ಕಳಿಸು. ಹಾ ಓಕೆ ಅವ್ರ ಹತ್ರ ಆಯ್ತು.